ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು, ಶೈಕ್ಷಣಿಕ ನಾಡು ತುಮಕೂರಿನ ಪ್ರತಿಷ್ಠಿತ ದಿ ಮಾಸ್ಟರ್ ಪಿಯು ಕಾಲೇಜು ಹೊಸ ದಾಖಲೆ ಸೃಷ್ಟಿಸಿದ್ದು, ಕಾಲೇಜಿನ ವಿದ್ಯಾರ್ಥಿ ಶ್ರೇಯಸ್ 600 ಕ್ಕೆ 586 ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು, ಶೈಕ್ಷಣಿಕ ನಾಡು ತುಮಕೂರಿನ ಪ್ರತಿಷ್ಠಿತ ದಿ ಮಾಸ್ಟರ್ ಪಿಯು ಕಾಲೇಜು ಹೊಸ ದಾಖಲೆ ಸೃಷ್ಟಿಸಿದೆ. ನಗರದಲ್ಲಿ ಪ್ರತಿ ಬಾರಿಯೂ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿರುವ ಕಾಲೇಜು ಈ ಬಾರಿಯೂ ತನ್ನ ಸ್ಥಾನವನ್ನು ಕಾಯ್ದುಕೊಂಡಿದೆ. ಈ ಬಾರಿ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿ ಶ್ರೇಯಸ್ ಎಸ್ 600 ಕ್ಕೆ 586 ಅಂಕಗಳನ್ನು ಪಡೆದು ಕಾಲೇಜಿಗೆ ಟಾಪರ್ ಆಗಿದ್ದು, ಶ್ರಾವ್ಯ ಜಿಎಸ್ 600 ಕ್ಕೆ 584 ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇನ್ನು ಕಾಲೇಜಿನಲ್ಲಿ 40 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಉಳಿದವರು ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಸಂದರ್ಭದಲ್ಲಿ ಕಾಲೇಜಿನ ಟಾಪರ್ಸ್ಗಳು ಮಾತನಾಡಿ, ಇಷ್ಟೆಲ್ಲ ಸಾಧ್ಯವಾಗಿದ್ದು ನಮ್ಮ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಕರಿಂದ ಹಾಗೂ ಕಲಿಕಾ ವಾತಾವರಣ. ಯಾವ ಸಮಯದಲ್ಲಾದರೂ ನಮಗೆ ಗೊಂದಲಗಳಿದ್ದರೆ ಉಪನ್ಯಾಸಕರು ಕೂಡಲೇ ಬಗೆಹರಿಸಿ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದರು. ನಮಗೆ ನಮ್ಮ ಕಾಲೇಜಿನ ಬಗ್ಗೆ ಹೆಮ್ಮೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನನ್ನ ಹೆಸರು ಶ್ರಾವ್ಯ ಜಿಎಸ್. ನಾನು ಮಾಸ್ಟರ್ಸ್ ಪಿಯು ಕಾಲೇಜಲ್ಲಿ ಸೆಕೆಂಡ್ ಪಿಯುಸಿ ಮುಗಿಸಿದ್ದೀನಿ. 584 ಬಂದಿದೆ 600 ಪಿ ಸಿ ಎಮ್ ಬಿ ಎಲ್ಲ ಸೇರಿಸಿ 389 ಬಂದಿದೆ 400. ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ, ಪರ್ಸ್ನಲ್ ಅಟೆನ್ಷನ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಸೀನಿಯರ್ ಲೆಕ್ಚರರ್ಸ್ ಆಗಿರ್ಬೋದು, ಜೂನಿಯರ್ ಲೆಕ್ಚರರ್ಸ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು, ಫ್ರೆಂಡ್ಸ್ ಕೂಡ ಎಲ್ಲರೂ. ಟೀಚಿಂಗ್ ಎಲ್ಲ ಚೆನ್ನಾಗಿತ್ತು, ಎವ್ರಿ ವೀಕೆಂಡ್ ನಮಗೆ ಎಕ್ಸಾಮ್ಸ್ ಇರ್ತಿತ್ತು, ಸೊ ಅದರಿಂದ ತುಂಬ ಯೂಸ್ ಆಗಿದೆ. ಕಾಲೇಜ್ ತುಂಬ ಚೆನ್ನಾಗಿದೆ, ಅದೇ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. 2 ವರ್ಷನೂ 586 ಸೈನ್ಸ್ ಟೀಚರ್ ಅದೆಲ್ಲ ಹೆಂಗಿದೆ? ಟೀಚಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕೋಚಿಂಗ್ ಎಲ್ಲ ಅದೇ ನೀಟಿವ್ ಆಗಿದೆ. ನೆಕ್ಸ್ಟ್ ಮಂತ್ 7th ನೀಟ್ ಇದೆ, ಅದೇ ಫೋಕಸ್ ಮಾಡ್ತೀನಿ. ನಮಸ್ಕಾರ, ನಾನು ಲಕ್ಷ ಅಂತ. ಸೆಕೆಂಡ್ ಪಿ ಯು ಸಿಲಿ 574 ಬಂದಿದೆ 600. ಇನ್ನೂ ಒಳ್ಳೆ ಮಾರ್ಕ್ಸ್ ಬರ್ಬೋದಿತ್ತು ಅನ್ನಿಸ್ತು. ಇಂಗ್ಲೀಷಲ್ಲಿ ಸ್ವಲ್ಪ ರಿವ್ಯಾಲ್ಯೂಷನ್ ಹಾಕಿದ್ದೀನಿ. ಕಾಲೇಜ್ ಬಗ್ಗೆ ಮಾತಾಡೋಂಗಿದ್ರೆ, ಪಿ ಸಿ ಎಮ್ ಬಿಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಪಿ ಸಿ ಎಮ್ ಬಿಲಿ ನನಗೆ 98% ಬಂತು. ಪ್ರತಿ ವಾರ ಟೆಸ್ಟ್ ಕೊಟ್ಟು ಪ್ರತಿ ಒಂದೊಂದು ಚಾಪ್ಟರ್ನೂ ಡೀಟೇಲಾಗಿ ಹೇಳ್ಕೊಟ್ಟಿದ್ದಕ್ಕೆ ಲಾಸ್ಟಲ್ಲಿ ಎಮ್ ಸಿ ಕ್ಯೂಸ್ ಇಂಟ್ರೊಡ್ಯೂಸ್ ಮಾಡಿದ್ರೂ ಸ್ವಲ್ಪ ಈಸಿ ಆಯಿತು ಅಂತ ಅನ್ನಿಸ್ತು ನನಗೆ. ಕಾಲೇಜಲ್ಲಿ ಟೀಚಿಂಗ್ ಚೆನ್ನಾಗಿದೆ, ಟೆಸ್ಟ್ಸು ಪದೇ ಪದೇ ಬರೆಯೋದ್ರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಟೀಚರ್ಸಿಗೆ ಯಾವಾಗ ಬೇಕಾದರೂ ಡೌಟ್ ಕೇಳಿದ್ರೆ ಕ್ಲಿಯರ್ ಮಾಡ್ತಾರೆ, ಅದಕ್ಕೆ ತುಂಬ ಯೂಸ್ ಆಯಿತು. ಗೋಲು ಸದ್ಯಕ್ಕೆ ನೀಟ್ ಕ್ರ್ಯಾಕ್ ಮಾಡೋದು ಅಂತ. ಇಂಥ ಕಾಲೇಜ್ ಅಂತಲೇ ಅಲ್ಲ, ಗೌರ್ಮೆಂಟ್ ಸೀಟ್ ಎಲ್ಲಾದರೂ ಸಿಕ್ಕಿದ್ರೆ ಖುಷಿ ಆಗುತ್ತೆ. ನನ್ನ ನೇಮ್ ಬಂದು ರೋಹಿತ್ ಎಸ್. ನಾನು ಸೆಕೆಂಡ್ ಪಿ ಯು ಸಿ ಬೋರ್ಡ್ಸಲ್ಲಿ. ನಂದು ಟೋಟಲ್ ಮಾರ್ಕ್ಸು 573 600 ಸೈನ್ಸ್ ಪಿ ಸಿ ಎಮ್ ಬಿ ಕಾಂಬಿನೇಷನ್ 573 ಬಂದಿದೆ. ನನ್ನ ಪರ್ಸೆಂಟೇಜು 95.5 ಅಂದರೂ ಇನ್ನೂ ಒಳ್ಳೆ ಮಾರ್ಕ್ಸ್ ಬರಬೇಕಿತ್ತು ಅನಿಸ್ತು. ನನಗೆ ಕೆಮಿಸ್ಟ್ರಿಲಿ ಸ್ವಲ್ಪ ಅಷ್ಟು ಕರೆಕ್ಟಾಗಿ ಕೊಟ್ಟಿಲ್ಲ, ಮತ್ತು ಇಂಗ್ಲೀಷಲ್ಲೂ ಕರೆಕ್ಟಾಗಿ ಕೊಟ್ಟಿಲ್ಲ. ಇವಾಗ ಕಾಲೇಜೆಲ್ಲ ಚೆನ್ನಾಗಿ ನಡೀತಿದೆ ಸರ್, ಫಸ್ಟ್ ಇಯರಲ್ಲೂ ಚೆನ್ನಾಗಿ ನಡೀತು. ನಮಗೆ ನಮ್ಗೆ ಚೆನ್ನಾಗೆಲ್ಲ ಕೋಚಿಂಗ್ ಕೊಟ್ಟರು. ನಾವು ಇಲ್ಲಿ SOT ಬ್ಯಾಚನ್ನು ತೊಗೊಂಡಿದ್ವಿ, ಅಲ್ಲಿ ಎಲ್ಲ ಚೆನ್ನಾಗಿ ನಮಗೆ ಕಾಂಪಿಟೇಟಿವ್ ಕೋಚಿಂಗ್ ಕೊಟ್ಟರು, ಮತ್ತು ಸಬ್ಜೆಕ್ಟಿವ್ ಕೋಚಿಂಗ್ ಕೊಟ್ಟರು. ಸೆಕೆಂಡ್ ಪಿ ಯು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದ್ವಿ, MCQs ಎಲ್ಲ ಚೆನ್ನಾಗಿ ನಮಗೆ ಇದು ಮಾಡಿಕೊಟ್ಟು ಚೆನ್ನಾಗಿ ಮಾಡಿದ್ವಿ. ಹಾಯ್, ನಾನು ಶರತ್ ಬಿಹಾರ್. 573 ಮಾರ್ಕ್ಸ್ ಔಟ್ ಆಫ್ 600 ಪಿ ಸಿ ಎಮ್ ಬಿ ತೊಗೊಂಡಿರೋದು. ಇಂಗ್ಲೀಷಲ್ಲಿ ಮಾರ್ಕ್ಸ್ ಕಮ್ಮಿ ಆಯಿತು, ನೋಡೋಣ ರಿವ್ಯಾಲ್ಯೂಯೇಷನ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೆಲ್ಲ ಪಿ ಸಿ ಎಮ್ ಬಿ ಅಂದ್ಕೊಂಡಿದ್ದಷ್ಟೇ ಬಂತು. ಎಮ್ ಸಿ ಕ್ಯೂ ಇಂಟ್ರೊಡ್ಯೂಸ್ ಮಾಡಿದ್ದು ಒಂಥರ ಯುಟಿಲೈಸ್ ಆಯಿತು, ಬಟ್ ಸ್ಕೋರಿಂಗಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತು. 99-99 ನಿಂತ್ಕೊಂತ ಔಟ್ ಆಫ್ ಇಟ್ ತೆಗಿಯೋಕೆ ಆಗಲಿಲ್ಲ ಅನಿಸ್ತು. ನೆಕ್ಸ್ಟ್ ಕಾಲೇಜ್, ನಾನು ಚೂಸ್ ಮಾಡಿದ್ದು ಬೆಟರೇ ಅನ್ನಿಸ್ತು. ಕಾಲೇಜು ಒಳ್ಳೊಳ್ಳೆ ಲೆಕ್ಚರರ್ಸ್ ಇದ್ದಾರೆ, ಯಾವಾಗಲೇ ಏನೇ ಕೇಳಿದ್ರು ಹೇಳ್ಕೊಡೋ ಅಂತ ಹೇಳಿದ್ದಾರೆ, ಬಟ್ ಇನ್ ಡೆಪ್ತಲ್ಲಿ ಕಾನ್ಸೆಪ್ಟ್ ಮಾಡುವಂಥ ಲೆಕ್ಚರರ್ಸ್ ತುಂಬ ಯೂಸ್ಫುಲ್ ಮಾಡ್ಕೊಂಡಿದ್ದಾವೆ ಇಲ್ಲಿ.
ಮತ್ತು ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ಕೊಳ್ಳೋದಾಗಲಿ, ವೀಕೆಂಡ್ ಟೆಸ್ಟ್ ಕೊಡೋದಾಗಲಿ, ನೆಕ್ಸ್ಟ್ ಅದನ್ನೆಲ್ಲ ಪೇಪರ್ ಡಿಸ್ಕಷನ್ ಮಾಡೋದಾಗಲಿ ತುಂಬ ಚೆನ್ನಾಗಿ ನಡೀತಿತ್ತು. ಅದರಿಂದ ನಮ್ಮದು ಎಮ್ ಸಿ ಕ್ಯೂ ಸ್ವಲ್ಪ ಚೆನ್ನಾಗಿ ಅಟೆಂಡ್ ಮಾಡೋದಾಗ ಬಂತು. ಒಟ್ಟಾರೆ ಕಲ್ಪತರು ನಾಡು ಶೈಕ್ಷಣಿಕ ಬೀಡು ತುಮಕೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ದಿ ಮಾಸ್ಟರ್ ಪಿಯು ಕಾಲೇಜು ಉತ್ತಮ ಬೋಧನೆ ನೀಡಿ ಜಿಲ್ಲೆಯ ಗೌರವ ಹೆಚ್ಚಿಸುವಲ್ಲಿ ನಿರಂತರ ಪ್ರಯತ್ನ ಮುಂದುವರಿಸುತ್ತಿದೆ. ಕ್ಯಾಮರಾಮನ್ ಬಾಲಾಜಿ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.